ನಿಮ್ಮ ತಮ್ಮ ಬಗ್ಗೆ ಹೇಳಲೇಬೇಕು, ಕ್ಯಾಪ್ಟನ್ ಆಫ್ ದ ಶಿಪ್ ಡೈರೆಕ್ಟರ್ ಫಸ್ಟ್ ಟೈಮ್, ಬಟ್ ಇಂಥ ದೊಡ್ಡ ಪ್ರಾಜೆಕ್ಟ್ ಮಾಡಿದ್ರು, ಈ ರೀತಿ ಎಕ್ಸ್ಪೆಕ್ಟ್ ನೀವು ಮಾಡಿದ್ರ? ನನಗೆ ಅವನ ಬಗ್ಗೆ ಅವನ ಕೆಲಸ ಗೊತ್ತಿತ್ತು, ನನಗೆ ಅವನ ಕೆಲಸ ಇಷ್ಟ ಆಗೇನೆ ನಾನು ಮನೆಯವನಾಗಿದ್ದೆ. ಅಂದರೆ ಪರಿಚಯ ಸೆಟ್ಟಲ್ಲಿ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ಗೆ ಅಷ್ಟೇ ಗೊತ್ತು ನನಗೆ. ಅವನು ಕೆಲಸ ಮಾಡ್ತಿದ್ದ ರೀತಿ ನೋಡಿ ಬಾಸಿನ ಜೊತೆಗಿರ ನೋಡೋಣ ಒಂದು ಏನೋ ಒಂದು ಮಾಡೋಣ ಜೀವನದಲ್ಲಿ ಅಂತ ಅವಾಗ ಶುರುವಾಗಿದ್ದ ಜರ್ನಿ ಮಫ್ತಿ ಸಿನಿಮಾ ಸೆಟ್ಟಲ್ಲಿ. ಅವನ ಕಾರ್ಯವೈಖರಿ, ಅವನ ಕರ್ತವ್ಯ ನಿಷ್ಠೆ, ಅವನ ದ ವೇ ಹಿ ಡ್ರೀಮ್ಸ್, ದ ವೇ ಹಿ ವಿಜುವಲೈಸಸ್, ಎಲ್ಲವೂ ನನಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ಆ್ಯಂಡ್ ಆ ನಂಬಿಕೆಯಿಂದನೇ ಅವನ ಕಥೆ ಒಂದ್ಸಲ ನರೇಟ್ ಮಾಡಿದ ಅಷ್ಟೇ, ಮಗ ಮಾಡು ಇನ್ನು ಅಂದರೆ ನನಗಿರೋ ಕ್ವೆಶನ್ಸ್ ಇದ್ದರೆ ಕೇಳ್ತೀನಿ, ಬಿಟ್ಟರೆ ಇದು ನಿನ್ನ ಶೋ ಮಾಡು, ನೀನು ನನ್ನ ಡೈರೆಕ್ಟ್ರು, ನಾನು ನಿನ್ನ ಆರ್ಟಿಸ್ಟ್ ಅಷ್ಟೇ, ತಮ್ಮ ಅಣ್ಣ ಪಕ್ಕಕ್ಕೆ ಇಟ್ಕೊಳ್ಳೋಣ. ಸ್ಟೆಫಿ ಬಗ್ಗೆ, ಸ್ಟೆಫಿ ಅಂದರೆ ನೋಡಿದ್ರಿಂದಲ್ಲ ನೀವು ಸಿನಿಮಾನಾಗಿ ಭಾಷೆನೇ ಬರದೆ ಹುಡುಗಿ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡುತ್ತೆ ಅಂದರೆ ವಾವ್. ನನಗೆ ತುಂಬ ಡೌಟ್ ಇದ್ದೀವಿ ಸ್ಟೆಫಿ ಮೇಲೆ ಇಡೀ ಸಿನಿಮಾ ಶುರು, ಬಾಕಿಯವರೆಲ್ಲರ ಬಗ್ಗೆನೂ ತುಂಬ ಕಾನ್ಫಿಡೆಂಟ್ ಆಗಿದ್ದೆ. ಸ್ಟೆಫಿಗೆ ಕನ್ನಡ ಬರಲ್ಲ ಅನ್ನೋದು ದೊಡ್ಡ ಸಮಸ್ಯೆ ನನಗೆ, ಅಂದರೆ ಸಮಸ್ಯೆ ಆಸ್ ಇನ್ ನಾನು ತುಂಬ ಎಮೋಷ್ನಲ್ಲಿ ಒಂದಷ್ಟು ಸೀಕ್ವೆನ್ಸ್ಗಳಿದ್ದಾವೆ ಇದರಲ್ಲಿ, ಅದನ್ನು ಲೀಡ್ ಮಾಡೋಕ್ಕೆ ಭಾಷೆ ಗೊತ್ತಿದ್ರೆ ಸಹಾಯ ಆಗುತ್ತೆ. ಭಾಷೆ ಗೊತ್ತಿಲ್ಲದವರು ಆ್ಯಕ್ಟ್ ಮಾಡಬಾರ್ದು ಅಂತಲ್ಲ, ಭಾಷೆ ಗೊತ್ತಿದ್ರೆ ತುಂಬ ಒಂದು ಸ್ವಲ್ಪ ಈಸಿ ಆಗ್ಬೋದೇನೋ ಪುಲ್ ಆಫ್ ಮಾಡೋಕ್ಕೆ. ಆ್ಯಂಡ್ ಯಾವುದು ಒಂದು ಶೋಲ್ಡರ್ ಕ್ಯಾಂಡಿ ರೋಲ್ ಅಲ್ಲ, ಮರಸುತ್ತೋ ಟೈಪ್ ಅಲ್ಲ, ಇಡೀ ಸಿನಿಮಾ ಕ್ಯಾರಿ ಆಗುವಂಥ ಒಂದು ಅಮೇಝಿಂಗ್ ಕ್ಯಾರೆಕ್ಟರ್ ಅದು. ಆ ಒಳ್ಳೆ ಕಲಾವಿದರು ಸಿಗಬೇಕು ಅಂತ, ನಾನು ಕನ್ನಡದ ಕಲಾವಿದರು ಸಿಗಬೇಕು ಅಂತ ನಾನು ಕೇಳ್ತಾ ಇದ್ದೆ. 6-7 ತಿಂಗಳು ಹುಡುಕಾಡಿದ್ವಿ, ಬಟ್ ನಮ್ಮ ಡೈರೆಕ್ಟ್ರು ಕೈ ಅಂದರೆ ನನ್ನ ತಮ್ಮ ಕಡೆಗೆ ಫೈನಲ್ ಮಾಡಿದ ಸ್ಟೆಪಿನ ಪರ್ಫಾರ್ಮೆನ್ಸ್ ನೋಡಿ ಫೈನಲ್ ಮಾಡ್ದೆ. ನಾನು ಫಸ್ಟ್ ಡೇ ಸೆಟ್ಗೆ ಹೋಗೋ ತನಕ ನನ್ನ ಡೌಟು, ಮಗ ನೋಡು ಇನ್ನೂ ಕಾಲ ಮಿಂಚಿಲ್ಲ, ಒಂದು ದಿವಸ ಪರವಾಗಿಲ್ಲ, ಸೈಕಲ್ ಹೊಡೆದ್ರೆ ರಿಸ್ಕ್ ಬೇಡ, ತುಂಬ ಅಂದರೆ ಕ್ಯಾರೆಕ್ಟರ್ ಹಂಗಿದೆ, ಅಷ್ಟು ಡೆಪ್ತ್ ಇದೆ. ಆ ಕ್ಯಾರೆಕ್ಟರ್ನ ಪುಲ್ ಆಫ್ ಮಾಡೋಕ್ಕೆ ನಿಜವಾಗ್ಲೂ ತಾಕತ್ತಿರೋ ಆರ್ಟಿಸ್ಟೇ ಬೇಕು. ಆ್ಯಂಡ್ ಅದರಲ್ಲಿ ರಿಸ್ಕ್ ತೊಗೊಳ್ಳೋದು ಬೇಡ, ತುಂಬ ಅಂದರೆ ಸಿನಿಮಾ ಥ್ರೂ ಔಟ್ ಬರುತ್ತೆ, ಆಲ್ಮೋಸ್ಟ್ ಲೀಡ್ ರೋಲ್ ಅಂದರೆ ನಾಯಕನಿಗೆ ಸಮನಾಗಿ ಬರುತ್ತೆ ಪಾತ್ರ. ಸೊ ಅಂಥ ಪಾತ್ರದಲ್ಲಿ ರಿಸ್ಕ್ ಮಾಡಬಾರ್ದು ಅಂತಿದ್ದ ಅವನು. ಸೆಟ್ಟಲ್ಲಿ ಫಸ್ಟ್ ಡೇ ಪರ್ಫಾರ್ಮೆನ್ಸ್ ನೋಡೇ ತುಂಬ ಖುಷಿಪಟ್ಟೆ, ಒಳ್ಳೆ ಆರ್ಟಿಸ್ಟ್ ಸೆಲೆಕ್ಟ್ ಮಾಡಿದೆ ಅವರು ಅಂತ ಡೈರೆಕ್ಟ್ರಿಗೆ ಹೇಳಿ ಇವತ್ತು ಸಿನಿಮಾ ನೋಡ್ತಿದ್ದಾರೆ ಜನ. ಆಕೆ ಜೊತೆಗೆ ಅಂದರೆ ಅವಳ ಭಾವನೆಗೆ ಜನನಿ ಜೊತೆ ಬ್ಲೆಂಡ್ ಆಗಿ ಹೋಗ್ತಾ ಇದ್ದಾರೆ, ವಾವ್. ಅಷ್ಟೇ ಅಲ್ಲ, ಯಾವ ಭಾಷೆ ಅನ್ನೋದು ಒಂದು ಲಿಮಿಟೇಷನ್ ಆಗಲ್ಲ ಇವತ್ತು ಆರ್ಟಿಸ್ಟ್ಗೆ, ದಟ್ ಇಸ್ ಇಟ್. ಆ್ಯಂಡ್ ಸೋ ಹ್ಯಾಪಿ ಫಾರ್ ಅವ್ರು ಇನ್ನೂ ಚೆನ್ನಾಗಿ ಕನ್ನಡ ಕಲಿತು ತುಂಬ ಕನ್ನಡ ಸಿನಿಮಾಗಳು ಮಾಡಲಿ ಅನ್ನೋದಷ್ಟೇ ನನ್ನ ಆಶಯ. ಥ್ಯಾಂಕ್ ಯು.